ರಾಹುಲ್ ಗಾಂಧಿಯವರ ಮಾತಿಗೆ ಎನ್ಡಿಎ ಮೈತ್ರಿಕೂಟ ಕಕ್ಕಬಿಕ್ಕಿಯಾಗಿದೆ. ಬಿಜೆಪಿ 10 ವರ್ಷಗಳ ಆಡಳಿತದ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆದರೆ ರಾಹುಲ್ ಕೇಳಿದಂತಹ ಪ್ರಶ್ನೆಗಳನ್ನು, ರಾಹುಲ್ ಗಾಂಧಿ ಭಾಷಣದ ಕೆಲವು ಅಂಶಗಳನ್ನು ಸ್ಪೀಕರ್ ಓಂ ಬಿರ್ಲಾ ಕಡತದಿಂದ ರಿಮೂವ್ ಮಾಡಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಯಾವೆಲ್ಲ ಮಾತುಗಳನ್ನು ಕಡತದಿಂದ ತೆಗೆದುಹಾಕಿದ್ದಾರೆ? ಇದು ಸಂವಿಧಾನ ವಿರೋಧಿ ಘಟನೆನಾ? ರಾಹುಲ್ ಮಾತಾಡಿರೋದ್ರಲ್ಲಿ ನಿಜವಾಗ್ಲೂ ತಪ್ಪಿದೆಯಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ಕಲಾಪದಲ್ಲಿ ಆರ್ಭಟಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಸಾರಥ್ಯದ ಎನ್ಡಿಎ ಮೈತ್ರಿಕೂಟ ಹಾಗೂ ಪ್ರಧಾನಿ ಮೋದಿಯವರ ವಿರುದ್ಧ ಹರಿಹಾಯ್ದಿದ್ರು. ರಾಹುಲ್ ಗಾಂಧಿ ಭಾಷಣ ಮಾಡುವ ವೇಳೆ ಬಳಸಿದಂಥ ಕೆಲವು ಪದಗಳು ಹಾಗೂ ಪ್ರಸ್ತಾಪಿಸಿದ ಕೆಲವು ವಿಷಯಗಳಿಗೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ 2 ಬಾರಿ ಎದ್ದು ನಿಂತು ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಭಾಷಣದ ಕೆಲವು ಅಂಶಗಳನ್ನು ಸ್ಪೀಕರ್ ಓಂ ಬಿರ್ಲಾ ಕಡತದಿಂದ ತೆಗೆದುಹಾಕುವಂತೆ ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಅಂದರೆ ಪಪ್ಪು, ಏನೂ ತಿಳಿಯದ ವ್ಯಕ್ತಿ ಅಂತ ಹೇಳ್ತಾ ಇದ್ದವರಿಗೆ ಮುಟ್ಟು ನೋಡಿಕೊಳ್ಳುವಂತೆ ಸಂಸತ್ನ ಕಲಾಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಲೋಕಸಭಾ ಸದನದಲ್ಲಿ ಆರ್ಎಸ್ಎಸ್ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿರುವ ರಾಹುಲ್ ಗಾಂಧಿ ಹಿಂಸೆ ದ್ವೇಷ ಅನ್ನೋರು ಹಿಂದೂಗಳೇ ಅಲ್ಲ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಜಿ ಪೂರಾ ಹಿಂದೂ ಸಮಾಜ ನಹೀ ಹೈ, ಬಿಜೆಪಿ ಪೂರಾ ಹಿಂದೂ ಸಮಾಜ ನಹೀ ಹೈ, ಆರ್ಎಸ್ಎಸ್ ಪೂರಾ ಹಿಂದೂ ಸಮಾಜ ನಹೀ ಹೈ. ಗುರುನಾನಕ್, ಬುದ್ಧ, ಮಹಾವೀರ ಸೇರಿದಂತೆ ಭಾರತದಲ್ಲಿ ಯಾವುದೇ ಮಹಾಪುರುಷರನ್ನ ನೋಡಿದ್ರೂ ಅವರೆಲ್ಲರೂ ಅಹಿಂಸೆಯನ್ನ ಬೋಧಿಸಿದ್ರು, ಹಿಂಸೆಯನ್ನ ವಿರೋಧಿಸಿದವರು. ಆದರೆ ಕೇಂದ್ರ ಸರ್ಕಾರದಲ್ಲಿರುವ ಹಿಂದೂಗಳು ಅಂತ ಕರೆಸ್ಕೊಳ್ಳುವವರು ಹಿಂದೂ ಧರ್ಮದ ಮೂಲಭೂತವಾದ ಅಂಶ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನ ಪ್ರಚೋದಿಸ್ತಿದ್ದಾರೆ ಅಂತ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ, ಬಿಜೆಪಿ, ಆರ್ಎಸ್ಎಸ್ ವಿರುದ್ಧ ಕಟುವಾದ ಮಾತುಗಳನ್ನು ಆಡಿದ್ದಾರೆ. ಮೋದಿ, ಬಿಜೆಪಿ, ಆರ್ಎಸ್ಎಸ್ ಮಾತ್ರ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಅಬ್ಬರಿಸಿದ್ದಾರೆ. ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ರಾಹುಲ್ ಗಾಂಧಿ ಆಡಳಿತ ಪಕ್ಷಕ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳಾದ ನೀಟ್ ಹಗರಣ, ಅಗ್ನಿವೀರ್ ಯೋಜನೆ, ಮಣಿಪುರ ಹಿಂಸಾಚಾರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಪ್ರತಿಪಕ್ಷಗಳು ನಿಮ್ಮ ಶತ್ರು ಅಲ್ಲ, ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯೋಕೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನ ನೀಡ್ತೇವೆ. ಫೈಜಾಬಾದ್ನ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸೋ ಮೂಲಕ ಅಯೋಧ್ಯೆಯ ಜನರು ಬಿಜೆಪಿಗೆ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ತಮ್ಮ ಮನೆ ನೆಲಸಮಗೊಳಿಸಿದ್ದಕ್ಕೆ ಹಾಗೂ ಪರಿಹಾರ ನೀಡದೇ ಇರೋದಕ್ಕೆ ಅಲ್ಲಿನ ಜನರಿಗೆ ಬಿಜೆಪಿ ವಿರುದ್ಧ ಕೋಪ ಮತ್ತು ಅಸಮಾಧಾನ ಇದೆ. ನರೇಂದ್ರ ಮೋದಿಯವರು ಅಯೋಧ್ಯೆಯಿಂದ ಸ್ಪರ್ಧಿಸೋಕೆ ಬಯಸಿದ್ರು, ಹಾಗಾಗಿ 2 ಬಾರಿ ಸರ್ವೆಯನ್ನು ಕೂಡ ನಡೆಸಿದ್ರು. ಆ ಸರ್ವೆ ಮಾಡಿಸಿದ ನಂತರ 2 ಸರ್ವೆಯಲ್ಲಿ ಮೋದಿ ಸೋಲ್ತಾರೆ ಅನ್ನೋದು ಗೊತ್ತಾಗಿ ವಾರಣಾಸಿಗೆ ಹೋದ್ರು. ನೀಟ್ ವೃತ್ತಿಪರ ಪರೀಕ್ಷೆಯಿಂದ ವ್ಯಾಪಾರಿ ಪರೀಕ್ಷೆಗಳಾಗಿ ಬದಲಾಗಿದ್ದರಿಂದ ವಿದ್ಯಾರ್ಥಿಗಳು ಅದರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಶ್ರೀಮಂತರಿಗೆ ಅನುಕೂಲವಾಗುವಂತೆ ಇದನ್ನು ರೂಪಿಸಲಾಗಿದೆ. 7 ವರ್ಷದಲ್ಲಿ 70 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದರು. ಇನ್ನು ಅಗ್ನಿಪಥ್ ಯೋಜನೆ ಬಗ್ಗೆ ಮಾತಾಡ್ತಾ, ಅಗ್ನಿಪಥ್ ಅನ್ನೋದು ಸೇನೆಯ ಯೋಜನೆ ಅಲ್ಲ, ಪ್ರಧಾನಿಯ ಯೋಜನೆ. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ ಯೋಜನೆಯನ್ನ ರದ್ದುಗೊಳಿಸಲಾಗತ್ತೆ. ಬಿಜೆಪಿ ಸರ್ಕಾರ ಅಗ್ನಿವೀರರನ್ನ ಬಳಸಿ ಬಿಸಾಕುವ ಕಾರ್ಮಿಕರು ಅಂತ ಪರಿಗಣಿಸುತ್ತೆ, ಹಾಗೂ ಅವರಿಗೆ ಶಹೀದ್ ಅಂದ್ರೆ ಹುತಾತ್ಮ ಅನ್ನೋ ಸ್ಥಾನಮಾನವನ್ನು ಕೂಡ ನೀಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಧಾನ ಮಂತ್ರಿಗಳಿಗೆ ದೇವರ ಜೊತೆ ನೇರ ಸಂಪರ್ಕ ಇದೆ, ಅದಕ್ಕೆ ದೇವರ ಜೊತೆ ಪ್ರಧಾನ ಮಂತ್ರಿಗಳು ಮಾತಾಡ್ತಾನೆ ಇರ್ತಾರೆ, ಪರಮಾತ್ಮ ಪ್ರಧಾನಿಯವರ ಆತ್ಮದ ಜೊತೆ ಮಾತಾಡ್ತಾರೆ. ನಾವು ನೀವೆಲ್ಲ ಜೈವಿಕವಾಗಿ ಜನಿಸಿದ ಜೀವಿಗಳು, ಆದರೆ ಪ್ರಧಾನಿ ಮೋದಿಯವರು ಜೈವಿಕ ಜೀವಿಯೆಲ್ಲ ದೇವರ ಮಗ ಅಂದಿದ್ರು ಅಂತ ವ್ಯಂಗ್ಯವಾಗಿ ಮೋದಿಜಿ ಚುನಾವಣೆ ಸಮಯದಲ್ಲಿ ಹೇಳಿದ್ದ ಮಾತನ್ನ ಅವರಿಗೆ ತಿರುಗಿಸ್ಕೊಟ್ಟಿದ್ದಾರೆ. ಭಾರತದ ಪರಿಕಲ್ಪನೆ, ಸಂವಿಧಾನ, ಸಂವಿಧಾನದ ಮೇಲಿನ ದಾಳಿಯನ್ನ ತಡೆಯೋಕೆ ಮುಂದಾದವರ ಮೇಲೆ ವ್ಯವಸ್ಥಿತ ಪೂರ್ಣ ಪ್ರಮಾಣದ ದಾಳಿಗಳು ನಡೆದಿದೆ ಅಂತ ರಾಹುಲ್ ಗಾಂಧಿ ಸದನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಅಲ್ಪಸಂಖ್ಯಾತರು, ನೀಟ್ ವಿವಾದ, ಅಗ್ನಿಪಥ್ ಯೋಜನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿ ರಾಹುಲ್ ಗಾಂಧಿ ಮಾಡಿದ ಚೊಚ್ಚಲ ಭಾಷಣದ ಹಲವು ಭಾಗಗಳನ್ನು ಸ್ಪೀಕರ್ ಆದೇಶದ ಮೇರೆಗೆ ಸಂಸತ್ತಿನ ದಾಖಲೆಗಳಿಂದ ತೆಗೆದುಹಾಕಲಾಗಿದೆ. ತೆಗೆದು ಹಾಕಲಾದಂಥ ಭಾಗಗಳಲ್ಲಿ ಹಿಂದೂಗಳು ಮತ್ತು ಪಿಎಂ ನರೇಂದ್ರ ಮೋದಿ, ಬಿಜೆಪಿ, ಆರ್ಎಸ್ಎಸ್ ಇತರರ ಬಗ್ಗೆ ಅವರ ಮಾತುಗಳು ಕೂಡ ಸೇರಿದೆ, ಹಾಗಾಗಿ ತೆಗೆದುಹಾಕಲಾಗಿದೆ ಅನ್ನೋ ಸಮರ್ಥನೆಯನ್ನು ಸಹ ಕೊಟ್ಟಿದ್ದಾರೆ. ದಾಖಲೆಗಳಿಂದ ತಮ್ಮ ಮಾತನ್ನು ತೆಗೆದುಹಾಕಿದ್ದಕ್ಕಾಗಿ ರಾಹುಲ್ ಗಾಂಧಿ ತೀವ್ರ ಆಕ್ಷೇಪವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ರಿಮೂವ್ ಮಾಡಿರುವಂಥ ಭಾಗಗಳನ್ನು ಮತ್ತೆ ಸೇರಿಸಬೇಕು ಅಂತ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಸದನದಲ್ಲಿ ಆಡಿರೋ ಮಾತುಗಳನ್ನು ಕಡತದಿಂದ ತೆಗೆದುಹಾಕೋ ಅಧಿಕಾರ ಸ್ಪೀಕರ್ಗೆ ಮಾತ್ರ ಇರುತ್ತೆ. ಅಂಥ ಮಾತುಗಳ ಸ್ವರೂಪವನ್ನು ಲೋಕಸಭೆಯ ನಡಾವಳಿಗೆ ಸಂಬಂಧಿಸಿದ ನಿಯಮ 380ರಲ್ಲಿ ಸ್ಪಷ್ಟಪಡಿಸಲಾಗಿದೆ.
ಆದರೆ ನನ್ನ ಭಾಷಣದ ಪ್ರಮುಖ ಭಾಗಗಳನ್ನು ತೆಗೆದು ಹಾಕಿರೋದು ಗೊತ್ತಾಗಿ ಶಾಕ್ ಆಯಿತು. ತೆಗೆದು ಹಾಕಲಾದ ಭಾಗಗಳು ನಿಯಮ 380 ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ನೆಲದ ವಾಸ್ತವತೆಯನ್ನು ನಾನು ಸದನದ ಮೂಲಕ ಜನರಿಗೆ ತಿಳಿಸೋಕೆ ಬಯಸ್ತೇನೆ. ಸಂವಿಧಾನ 105(1) ವಿಧಿಯಲ್ಲಿ ಪ್ರತಿಪಾದಿಸಿರುವಂತೆ ಜನರ ಧ್ವನಿಯನ್ನು ವ್ಯಕ್ತಪಡಿಸೋದು ಸದನದ ಪ್ರತಿಯೊಬ್ಬ ಸದಸ್ಯನ ವಾಕ್ ಸ್ವಾತಂತ್ರ್ಯ ಆಗಿದೆ. ಈ ಸ್ವಾತಂತ್ರ್ಯವನ್ನ ಎಲ್ಲಾ ಜನಪ್ರತಿನಿಧಿಗಳು ಹೊಂದಿದ್ದಾರೆ. ಜನರ ಸಮಸ್ಯೆಗಳನ್ನ ಸದನದ ಮುಂದಿಡೋದು ಪ್ರತಿಯೊಬ್ಬ ಸದಸ್ಯನ ಹಕ್ಕು. ಈ ಹಕ್ಕನ್ನ ನಾನು ಚಲಾಯಿಸಿದ್ದೇನೆ. ನನ್ನ ಹೇಳಿಕೆಗಳನ್ನ ತೆಗೆದುಹಾಕಿರೋದು ಸಂಸದೀಯ ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ರಾಹುಲ್ ಗಾಂಧಿ ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವೇ ನಡೀತಾ ಇರುವಂತದ್ದು ಈ ಸರ್ಕಾರ. ಜನರಿಗೆ ಕಷ್ಟ ಆಗ್ತಾ ಇದೆ, ಜನರಿಗೇನೋ ಸಮಸ್ಯೆ ಆಗ್ತಾ ಇದೆ, ಈ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದ್ರೆ ಆಡಳಿತ ಪಕ್ಷ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಕೇಳೋದು ಯಾವ ರೀತಿಯಲ್ಲೂ ತಪ್ಪಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡೋದು ತಪ್ಪು ಅನ್ನೋ ಹಾಗಿದ್ರೆ ಸದನದಲ್ಲಿ ಮಾತಾಡುವಂಥ ವಿಷಯಗಳು ಯಾವುದಾಗಿರ್ಬೇಕಾಗಿದ್ರೆ? ಮಹಿಳೆಯರ ಮಾಂಗಲ್ಯವನ್ನು ಕಾಂಗ್ರೆಸ್ ಬಿಡೋದಿಲ್ಲ ಅನ್ನೋ ಬಗ್ಗೆ ಚರ್ಚೆ ಮಾಡಬೇಕಾ? ಅಥವಾ ಹಿಂದೂಗಳ ಆಸ್ತಿಯನ್ನು ಕದ್ದು ಮುಸ್ಲಿಮರಿಗೆ ಹಂಚ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡಬೇಕಾ? ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು? ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ BJP ತಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಮರೆತು ಬಿಡ್ತಾರೆ. ಜನಪ್ರತಿನಿಧಿಗಳು ಇರೋದು ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ. ಸಾರ್ವಜನಿಕರ ಕೆಲಸ ಮಾಡಲಿ ಅಂತಾನೆ ನಿಮಗೆ ನಾವು ಟ್ಯಾಕ್ಸ್ ತುಂಬಿ ಕಾರು, ಬಂಗ್ಲೆ, ಸ್ಯಾಲ್ರಿ ಕೊಡ್ತಾ ಇರೋದು. ಅದನ್ನು ಜನಪ್ರತಿನಿಧಿಗಳು ಯಾವತ್ತೂ ಮರಿಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.